ಬಿಜೆಪಿ ಅಭ್ಯರ್ಥಿ ಹಾಗೂ ಹಾಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ತೊಡೆ ತಟ್ಟಿದ್ದ ಫಕೀರ್ ದಿಂಗಲೇಶ್ವರ ಸ್ವಾಮೀಜಿ ತಮ್ಮ ನಾಮಪತ್ರವನ್ನು ವಾಪಸ್ ಪಡೆದಿದ್ದಾರೆ. ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಬಂದ ಸ್ವಾಮೀಜಿ ಜಿಲ್ಲಾಧಿಕಾರಿ ಕಚೇರಿಗೆ ತಾವು ಬರದೆ ತಮ್ಮ ಅಧಿಕೃತ ಏಜೆಂಟ್ ಸಚಿನ್ ಪಾಟೀಲ್ ಅವರನ್ನು ಜಿಲ್ಲಾಧಿಕಾರಿ ಕಚೇರಿಗೆ ಕಳುಹಿಸಿ ತಮ್ಮ ಉಮೇದುವಾರಿಕೆ ವಾಪಸ್ ಪಡೆದುಕೊಂಡಿದ್ದು, ಈ ವೇಳೆ ಮಾತನಾಡಿದ ಏಜೆಂಟ್ ಸಚಿನ್ ಪಾಟೀಲ್, ಗುರುಗಳ ಆದೇಶದ ಪ್ರಕಾರ ನಾವು ನಾಮಪತ್ರ ವಾಪಸ್ ಪಡೆದಿದ್ದೇವೆ. ಅವರು ಯಾವ ಕಾರಣಕ್ಕೆ ವಾಪಸ್ ಪಡೆದರೋ ಗೊತ್ತಿಲ್ಲ ಎಂದು ತಿಳಿಸಿದರು. ಒಟ್ಟಿನಲ್ಲಿ ಒಂದು ಕಡೆ ದಿಂಗಲೇಶ್ವರ ಸ್ವಾಮೀಜಿ ಹಾಗೂ ಸಚಿವ ಸಂತೋಷ್ ಲಾಡ್ ಅವರು ಗೌಪ್ಯ ಸಭೆ ನಡೆಸಿದ್ದಾರೆ ಎಂದು ಗೊತ್ತಾಗಿದ್ದು, ದಿಂಗಲೇಶ್ವರ ಶ್ರೀಗಳು ಸದ್ಯ ಏಜೆಂಟರ ಮೂಲಕ ನಾಮಪತ್ರ ವಾಪಸ್ ಪಡೆದಿದ್ದು ಅವರ ಮುಂದಿನ ನಡೆ ಏನು ಎಂಬುದನ್ನು ಕಾದು ನೋಡಬೇಕಿದೆ. ಗುರುಗಳ ಆದೇಶ ಪ್ರಕಾರ ಹಿಂದೆ ವಿಡ್ರಾಲ್ ಮಾಡಿಕೊಂಡಿದೆ. ಇಲ್ಲ ಇಲ್ಲ ಇಲ್ಲ, ಗುರುಗಳಿಗೆ ಕೇಳಬೇಕು. ಸಹಿ ಮಾಡಿ ಅಧಿಕೃತ ಏಜೆಂಟರಾದ ಸಚಿನ್ ಪಾಟೀಲ್ ಅವರ ಅಧಿಕಾರಿ ಹೇಳಿಕೆ ಪ್ರಕಾರ ಇವತ್ತು ಅದನ್ನ ಐತಿ. ಸರ್, ಈವರೆಗೂ ನೀವೆಲ್ಲ ಬೆಂಬಲ ಕೊಟ್ಟಿದ್ರಿ, ನಿಮಗೂ ಏನು ಅದ್ರ ಬಗ್ಗೆ ಮಾಹಿತಿ ಇಲ್ಲ? ಮಾಹಿತಿ ಪ್ರಶ್ನೆಯಲ್ಲೇ ಇಲ್ಲ, ವಿಡ್ರಾಲ್ ಆಗಿದೆ. ಒಂದು ಗುರುಗಳ ಆದೇಶದ ಮೇರೆಗೆ ಭಕ್ತರ ಆದೇಶದ ಮೇರೆಗೆ ವಿಡ್ರಾಲ್. ಅವರ ಆದೇಶ ಪ್ರಕಾರ ನಾವು ವಿಡ್ರಾ ಮಾಡಿದ್ರೆ ವಿಡ್ರಾ ಮಾಡಿದ್ರೆ.